ನಗರದ ಹಲವೆಡೆ ಬಂಗಲ ಜನರಿಗೆ ತೊಂದರೆ ಉಂಟಾಗ್ತಾ ಇತ್ತು ಇದು ಸೀರೆ ಉಟ್ಟಿರುವ ಗಂಡಸ್ತರಿಂದ ನಡೀತಾ ಇರುವ ಕೃತ್ಯ ಅಂತ ನವಸಹಜ ಸಮುದಾಯ ಸಂಘಟನೆ ಅಧ್ಯಕ್ಷೆ ನಿಖಿಲ ಆರೋಪಿಸಿದ್ದಾರೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಈ ಬಗ್ಗೆ ಮಾತನಾಡಿದ ನಿಖಿಲ ಜಿಲ್ಲೆಯಲ್ಲಿ ಗಂಡಸರು ಮಂಗಳ ಮುಖಿಯರಂತೆ ನಟಿಸಿ ಜನರನ್ನ ವಂಚಿಸ್ತಾ ಇದ್ದಾರೆ ಈ ಬಗ್ಗೆ ಈಗಾಗಲೇ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಆದರೂ ಸೂಕ್ತ ಕ್ರಮ ಜರುಗಿಸಿಲ್ಲ ಈ ನಕಲಿ ಮಂಗಳ ಮುಖಿಯರಿಂದ ಮಂಗಳೂರು ನಗರದ ಹಲವೆಡೆ ಮಹಿಳೆಯರಿಗೆ ಹಾಕು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಕೇವಲ ಹಣ ಸಂಪಾದಿಸುವ ಉದ್ದೇಶದಿಂದ ಈ ರೀತಿ ವೇಷ ಧರಿಸಿದ ಗಂಡಸರು ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ನಿಖಿಲ ಆರೋಪಿಸಿದ್ದಾರೆ ಈ ಬಗ್ಗೆ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಟ್ರಾನ್ಸ್ಜೆಂಡರ್ನವರಿಗೆ ಟಿಜಿ ಕಾರ್ಡ್ ಎನ್ನುವ ದಾಖಲಾತಿ ಪತ್ರವನ್ನು ನೀಡಿದ್ದಾರೆ ಈ ಪತ್ರ ಇಲ್ಲದವರು ಏನ್ ಮಾಡಿದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಅಲ್ಲದೆ ಸರ್ಕಾರ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಶೈಕ್ಷಣಿಕ ಆರೋಗ್ಯ ವಸತಿ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಮುಂದೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಎಂದು ಕರೆಯುವ ಸಮುದಾಯದ ಸಮುದಾಯದ ಪರ ಹಲವು ಕಡೆ ಸಿಟಿ ಬಸ್ ಸ್ಟ್ಯಾಂಡ್ ಆಗಲಿ ಅಲ್ಲ ಸಿಗ್ನಲ್ ಕಡೆ ಆಗಲಿ ತುಂಬ ನಾನು ಇದನ್ನು ಕೂಡ ನೋಡಿದ್ದೇನೆ ಮಹಿಳೆಯರು ಮಂಗಳಮುಖಿ ಥರ ಹಣ ಕೇಳ್ತಿದ್ದಾರೆ ಬಟ್ ಉತ್ತರ ಪ್ರದೇಶದವರಾಗಲಿ ಉತ್ತರ ಪ್ರದೇಶ ಮತ್ತು ಯು ಬಿಹಾರದಿಂದ ಕೆಲವರು ಬಂದು ಇಲ್ಲಿ ಮಂಗಳಮುಖಿ ಥರ ಸೀರೆ ಉಟ್ಟು ಹಣ ಮಾಡಿದು ರಾತ್ರಿ ಹೊಟ್ಟು ಸಮಸ್ಯೆ ಮಾಡ್ತೀರ ತುಂಬ ನಮಗೆ ಕಂಪ್ಲೇಂಟ್ ಬಂದಿದೆ ಇದನ್ನು ಕೂಡ ಪೊಲೀಸ್ ಇಲಾಖೆಯವರು ಕೂಡ ತುಂಬ ಸಲಹಾರದ ಮಾತಾಡಿದ್ದಾರೆ ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಯಾವುದೇ ಪರಿಶೀಲನೆ ಮಾಡಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ಹೀಗೆ ಬಿಟ್ಟರೆ ಯಾರು ನೈಜ ಟ್ರಾನ್ಸ್ಜೆಂಡರ್ ಮಂಗಳಾಮುಖಿ ಎಂದು ಕರೆಯಲ್ಪಡುವ ಸಮುದಾಯದವರಿಗೆ ಇದೊಂದು ಅನ್ಯಾಯ ತುಂಬ ಆಗ್ತದೆ ಅಂತ ನಾವು ಕಳೆದ ಬಾರಿ ಜಿಲ್ಲಾಧಿಕಾರಿ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಖಂಡಿತ ಇದನ್ನು ನಾವು ತನಿಖೆ ಮಾಡಿ ನಿಮಗೆ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಯಾರಾದರೂ ಟ್ರಾನ್ಸ್ಜೆಂಡರ್ ಅಂತ ತೊಂದರೆ ಮಾಡಿದರೆ ನಿರ್ದಿಷ್ಟನವಾಗಿ ಅವರ ಮು ಅವರ ಮುಖಾಂತರ ಯಾವುದೇ ಇದಿಲ್ಲದೆ ಪೊಲೀಸ್ ಇಲಾಖೆಯವರು ಕೇಸ್ ದಾಖಲಿಸಬಹುದು ಬಟ್ ಕೇಸ್ ದಾಖಲಿಸಿ ಮೊದಲು ಅವರ ಕೈಯಲ್ಲಿ ರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗುರುತಿನ ಚೀಟಿ ಉಂಟ ಇಲ್ವಾ ಅಂತ ನೋಡಬೇಕಾಗುತ್ತೆ ಯಾಕಂದರೆ ಜಿಲ್ಲಾಧಿಕಾರಿ ಮುಖಾಂತರ ಪ್ರತಿಯೊಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗುರುತಿನ ಚೀಟಿ ಕೂಡ ನೀಡ್ತಿದ್ದಾರೆ